ರಾಜ್ಯದಲ್ಲಿ ಮತ್ತೆ ವೈಎಸ್ಟಿ ಸದ್ದು ಮಾಡುತ್ತಾ ಇದೆ. ತಂದೆ ಹೆಸರಲ್ಲಿ ಡಾಕ್ಟರ್ ಯತೀಂದ್ರ ಅಧಿಕಾರವನ್ನ ದುರ್ಬಳಕೆ ಮಾಡುತ್ತಿದ್ದಾರೆ. ಕಣ್ಮುಂದೆ ಸಿಕ್ಕಿರೋ ವಿಡಿಯೋಗಿಂತ ಸಾಕ್ಷಿ ಬೇಕಾ? ಸಿದ್ದರಾಮಯ್ಯನವರೇ, ನಿಮ್ಮ ಮಗನ ಮೇಲೆ ಕ್ರಮ ತಗೊಳ್ಳಿ, ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ರಾಜ್ಯದಲ್ಲಿ ಮತ್ತೆ ವೈಎಸ್ಟಿ ಸದ್ದು ಮಾಡ್ತಾ ಇದೆ. ತಂದೆ ಹೆಸರಲ್ಲಿ ಡಾಕ್ಟರ್ ಯತೀಂದ್ರ ಅಧಿಕಾರವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಕಣ್ಮುಂದೆ ಸಿಕ್ಕಿರುವಂತಹ ವಿಡಿಯೋಗಿಂತ ಬೇರೆ ಸಾಕ್ಷಿ ಬೇಕಾ? ಸಿದ್ದರಾಮಯ್ಯನವರೇ, ನಿಮ್ಮ ಮಗನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ, ಇನ್ನು ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ. ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಆಗ್ರಹವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ಟ್ರಾನ್ಸ್ಫರ್ ಆಗಿವೆ. ಟ್ರಾನ್ಸ್ಫರ್ ಲಾಬಿ, ಭ್ರಷ್ಟಾಚಾರ ಎಲ್ಲವೂ ನಡೀತಾ ಇದೆ. ಯತೀಂದ್ರ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕಾನೂನು ರೀತಿ ಕ್ರಮ ಕೈಗೊಳ್ಳಿ, ಇಲ್ಲವೇ ನೀವೇ ರಿಸೈನ್ ಮಾಡಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಆಗ್ರಹವನ್ನ ಮಾಡಿದ್ದಾರೆ. ಟ್ರಾನ್ಸ್ಫರ್ ಲಾಬಿ ಇನ್ನೊಂದು ಮತ್ತೊಂದು ಏನಲ್ಲ 50%ಗಿಂತ ಟ್ರಾನ್ಸ್ಫರ್ ಆಗಿರೋದು ಅದು ನಡೀತಾನೆ ಇದೆ. ಕೈ ಬದಲಾಗ್ತಿದ್ದೆ, ದುಡ್ಡು ಹೋಗ್ತಿದೆ, ದುಡ್ಡು ಬರ್ತಿದೆ. ನಿಮಗೆ ಗೊತ್ತು 50% ಇಲಾಖೆಗಳು ಯಾವ್ಯಾವ ಅಂತ ಗೊತ್ತಲ್ವ? ಏನೊಂದು ವೈಎಸ್ಟಿ ಅನ್ನುವಂಥದ್ದು ತಿರ್ಗ ಸುದ್ದಿಯಲ್ಲಿರುವಂಥದ್ದು. ಇವತ್ತೇನು ಒಂದು ಯಾವ ಒಂದು ಚುನಾಯಿತ ಪ್ರತಿನಿಧಿ ಆಗಿಲ್ಲದವರು ಈ ಸರ್ಕಾರದಲ್ಲಿ ಮತ್ತೊಮ್ಮೆ ಟ್ರಾನ್ಸ್ಫರ್ ಮಾಫಿಯಾ ಎಟಿಎಂ ಸರ್ಕಾರ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಯಾವ ರೀತಿ ಅಧಿಕಾರ ದುರ್ಬಳಕೆ, ಯಾವೊಂದು ಅಧಿಕಾರವಿಲ್ಲದೆ ಒಂದು ತಂದೆಯ ನೆರಳಿನಲ್ಲಿ ತಂದೆಯ ಹೆಸರಿನಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗ್ತಿರುವಂಥದ್ದು, ಯಾವ ಕಾನೂನಿಗೆ ಯಾವ ವ್ಯವಸ್ಥೆಗೆ ಗೌರವ ಇಲ್ಲದೆ ಈ ರೀತಿ ಒಂದು ವ್ಯವಸ್ಥೆ ನಡೀತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಣ್ಣು ಮುಂದೆನೆ ಸಿಕ್ಕಿರುವಂಥ ಒಂದು ಸಾಕ್ಷಿ. ಇವತ್ತು ಕ್ರಮ ಆಗ್ಬೇಕು, ಇದ್ರ ಮೇಲೆ ಎನ್ಕ್ವೈರಿ ಆಗ್ಬೇಕು, ಇವ್ರ ಮೇಲೆ ಕ್ರಮ ವಹಿಸುವಂತದ್ದಾಗ್ಬೇಕು. ಕಾನೂನಿನ ಕ್ರಮ ವಹಿಸಿ ತಕ್ಷಣ ಜರುಗಿಸಿದರೆ ಬಹಳ ಸ್ಪಷ್ಟವಾಗಿ ಒಳ್ಳೆ ಸಂದೇಶ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಸಮಾಜದಲ್ಲಿ ಪಾರದರ್ಶಕತೆ ಬಗ್ಗೆ ಮಾತಾಡ್ತಿದ್ರೆ, ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ, ಅಧಿಕಾರ ದುರ್ಬಳಕೆ ಬಗ್ಗೆ ಮಾತಾಡ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಉತ್ತರ ಏನು? ಇದನ್ನೇನ ತಳ್ಳಿ ಹಾಕ್ತೀರಾ ಅಥವಾ ಕಾನೂನಲ್ಲಿ ಕ್ರಮ ತಗೊಳ್ತೀರಾ ಅಥವಾ ರಾಜೀನಾಮೆ ಕೊಡ್ತೀರಾ? ಈ ರೀತಿ ನಿಮ್ಮ ಮನೆಯಲ್ಲೇ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಆಗ್ತಿರುವಂಥದ್ದು ಕಾನೂನಿನ ಪ್ರಕಾರವಾಗಿ ಎಷ್ಟು ಸರಿ ಇದೆ, ನೀವು ಉತ್ತರ ಕೊಡಬೇಕು. ಹಾಗಾಗಿ ಇವತ್ತು ಈ ವಿಚಾರದಲ್ಲಿ ಕಣ್ಣು ಮುಂದೆ ಸಿಕ್ಕಿರುವಂತಹ ಈ ಸಾಕ್ಷಿ ಆಧಾರಿತವಾಗಿ ತಕ್ಷಣ ಯತೀಂದ್ರ ಸಿದ್ದರಾಮಯ್ಯವರ ಮೇಲೆ ತಕ್ಷಣ ಕ್ರಮ ವಹಿಸುವಂತದ್ದಾಗಬೇಕು. ಇಂಥದ್ದು ಎಲ್ಲೇ ಇದ್ರೂ ಇಂಥ ಕ್ರಮಗಳು ಜರುಗಿಸಬೇಕು. ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋದು ಪಾಟೀಲಿಂದ ಹಿಡಿದು ಇದು ಟ್ರಾನ್ಸ್ಫರ್ ಲಾಬಿ ಇನ್ನೊಂದು ಮತ್ತೊಂದು ಏನಲ್ಲ 50%ಗಿಂತ ಟ್ರಾನ್ಸ್ಫರ್ ಆಗಿರೋದು ಅದು ನಡೀತಾನೆ ಇದೆ. ಕೈ ಬದಲಾಗ್ತಿದ್ದೆ, ದುಡ್ಡು ಹೋಗ್ತಿದೆ, ದುಡ್ಡು ಬರ್ತಿದೆ. ನಿಮಗೆ ಗೊತ್ತು 50% ಇಲಾಖೆಗಳು ಯಾವ್ಯಾವ ಅಂತ ಗೊತ್ತಲ್ವ? ಏನೊಂದು ವೈಎಸ್ಟಿ ಅನ್ನುವಂಥದ್ದು ತಿರ್ಗ ಸುದ್ದಿಯಲ್ಲಿರುವಂಥದ್ದು. ಇವತ್ತೇನು ಒಂದು ಯಾವ ಒಂದು ಚುನಾಯಿತ